ಸ್ವಾಮಿ 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 ಸ್ವಾಮಿ. ಏನು ಮಗು? ಸ್ವಾಮಿ, ನೀವು ಕೊಟ್ಟಲ್ಲ ಆ ವಿಷದ ಹಣ್ಣು, ಅದನ್ನು ಅವಳು ತಿಂದು ಸಾಯೋದಿರಲಿ, ನಿಶ ಕೂಡ ಬರಲಿಲ್ಲ ಸ್ವಾಮಿ. ನಿಜಾನ? ಹೌದು ಸ್ವಾಮಿ, ನಾನೇ ಕಣ್ಣಾರೆ ನೋಡಿದೆ. ಹಣ್ಣನಾಗೆ ದುರುಗುಟ್ಕೊಂಡು ನೋಡಿ ತಿಂದು ಜೀರ್ಣ ಮಾಡ್ಕೊಂಬಿಟ್ಲು. ಮೊದಲೇ ಈ ವಿಷಯನ ಯಾಕೆ ನನಗೆ ತಿಳಿಸಲಿಲ್ಲ? ಹೇಳಬೇಕುತ್ತಲೇ ಓಡಿ ಬಂದೆ ಸ್ವಾಮಿ. ತಾವೇನೋ ಕಾಂತ ಮನ ಸೇವೆ ಅಲ್ಲಲ್ಲ, ಏಕಾಂತ ಸೇವೆಯಲ್ಲಿ ಇದ್ದೀನಿ ಅಂತ ಶಿಷ್ಯರಂದ್ರು, ತಲೆ ಚಚ್ಕೊಂಡ್ರು ಬಿಡಲಿಲ್ಲ, ಅದಕ್ಕೆ ಇಲ್ಲೇ ಬಿದ್ದಿದ್ದೀನಿ ಸ್ವಾಮಿ. ಸ್ವಾಮಿ, ನನಗೊಂದು ಅನುಮಾನ, ಬಂಡೆ ಅಡಿಯಲ್ಲಿ ಸಿಕ್ಕಿ ಸತ್ತ ಚಾಮುಂಡಿ ದೆವ್ವಾನೋ ಭೂತಾನೋ ಯಾಕಾಗಿರ್ಬಾರ್ದು? ದೆವ್ವಾನೋ ಅಲ್ಲ ಭೂತಾನೋ ಅಲ್ಲ, ನಿನಗೆ ಮೂಳೆ ಇಲ್ಲ, ಬಂಡೆನ ಪಕ್ಕಕ್ಕೆ ಎತ್ತಾಕಿದೀಯಾ ಅಂತ ಕಾಣುತ್ತೆ. ಇಲ್ಲ ಸ್ವಾಮಿ, ನಾನೇ ತಲೆ ಮೇಲೆ ಎತ್ತಾಕದೆ ಅಮ್ಮ ಅಂತ ಕಿರಿಚ್ಕೊಂಡ್ಳು. ಬಂಡೆನ ಪಕ್ಕಕ್ಕೆ ಎತ್ತಾಕಿದೀಯಾ, ಅದಕ್ಕೆ ಅವಳು ಅಮ್ಮ ಅಂತ ಕಿರಿಚ್ಕೊಂಡಿದ್ದಾಳೆ, ನಿಜವಾಗ್ಲೂ ಸತ್ತೋದ್ಲು ಅಂತ ತಿಳ್ಕೊಂಡು ಓಡ್ ಬಂದಿದೀಯ. ಮೂರ್ಖ ಮೂರ್ಖ. ಸ್ವಾಮಿ, ನಾನ್ ಮೂರ್ಖನೇ ಇರಬಹುದು, ಆದ್ರೆ ನಾನು ಬಂಡೆ ಎತ್ತಾಕಿದ ವಿಷಯ ಅವ್ರ ಅಪ್ಪ ಅಮ್ಮನಿಗೆ ಯಾಕೆ ಹೇಳಲಿಲ್ಲ? ಅದು ನನ್ನ ಮಹಿಮೆ ಮಗು. ಸ್ವಾಮಿ ಸ್ವಾಮಿ, ಆ ನಿಮ್ಮ ಮಹಿಮೆಯನ್ನ ತೋರಿಸಿ, ಆ ಯಮಧರ್ಮನನ್ನು ಕರೆಸಿ, ಆ ಮಗು ಕತೆ ಮುಗಿಸಿ, ಆ ನಿಧಿ ನನಗೆ ಸಿಗಿಸಿ, ನನ್ನ ಮನ ಸಂತೋಷ ಪಡ್ತೀನಿ ಸ್ವಾಮಿ ಸ್ವಾಮಿ ಸ್ವಾಮಿ. ಅಯ್ಯೋ, ಇಂಥ ಸಣ್ಣ ವಿಷಯಕ್ಕೆ ಯಮಧರ್ಮ ಯಾಕೋ? ಪ್ರಯೋಗಿಸ್ತೀನಿ ನಾಗಾಸ್ತ್ರ. ಯಾವ ಅಸ್ತ್ರ ಸ್ವಾಮಿ? ಇವ್ರ ಶಾಸ್ತ್ರವೇ ಅರ್ಥವಾಗ್ಲಿಲ್ವಲ್ಲ. ಓಂ ಹರಿಹರ. ಕೆಟ್ಟ ಕನಸು ಬಿತ್ತು ಅಂತ ಕಾಣಿಸತ್ತೆ. ನನ್ ಮಗುಗೇನು ಮಾಡ್ಬೇಡ, ಹೊರಟೋಗಪ್ಪ ಹೊರಟೋಗು. ಚಾಮುಂಡಿ ಚಾಮುಂಡಿ ಚಾಮುಂಡಿ. ಏನಾಯ್ತಮ್ಮ? ಹಾವಮ್ಮ ಹಾವು. ನನ್ ಕೈ ಆಭರಣ ತಾನೇ? ಏನಮ್ಮ ನೀನ್ ಹೇಳ್ತಿರೋದು? ಹೊರಟೋಯ್ತಲ್ಲ. ಹಾ ಹೊರಟೋಯ್ತು. ಸತ್ತೋದ ಚಾಮುಂಡಿ ಶವನ ಹುಡುಕಿ ತಂದಿರ್ತಾರೆ ಮನೆಗೆ. ಅವರು ಗೋಳಾಡ್ತಾ ಇರೋವಾಗ ನಾನು ಹೋಗಿ ಕಣ್ಣೀರ್ ಹಾಕಿ ಸಮಾಧಾನ ಹೇಳಿ ಬಂದ್ರೆ ಆಗ ನನ್ನ ಮೇಲೆ ಅನುಮಾನ ಬರಲ್ಲ. ಏನಿದು ಇಷ್ಟೊಂದು ನಿಶ್ಶಬ್ದವಾಗಿದೆಯಲ್ಲ? ಓಹ್, ಹತ್ತು ಹತ್ತು, ಎಲ್ಲರೂ ತಣ್ಣಗಾಗಿರ್ಬೇಕು. ಇರ್ಲಿ ಭಯ. ನೀ
ನಿಜವಾದ ಚಾಮುಂಡಿ ತಾನೆ? ಹೌದು, ಚಾಮುಂಡೇಶ್ವರಿನೇ. ಯಾಕೆ ಭಯನಾ? ಭಯ? ನಾನು ಯಾಕೆ ಭಯ? ನಿಲ್ಲು. ನನ್ನನ್ನು ನೋಡಿ, ಎಷ್ಟೋ ಜನ ತಮ್ಮ ಕಷ್ಟಗಳನ್ನು ಕಳ್ಕೊಂಡು ಸುಖವಾಗಿ ಬದುಕುತ್ತಿದ್ದಾರೆ. ಸುಖದ ಪ್ರಯತ್ನದಲ್ಲಿ ದೈವವನ್ನೇ ಮರೆತು ಧನವನ್ನು ಪೂಜಿಸಿರೋ ನಿನ್ನಂಥವರು ಭಯ ಪಡ್ತಾರೆ. ಚಾಮುಂಡಿ, 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 ಚಾಮುಂಡಿ ಎಂದು ಎಷ್ಟು ಬಾರಿ ಜಪಿಸಿದರು ತೀರದ ಪಾಪವನ್ನೇ ತುಂಬಿಕೊಂಡಿರೋ ಚಂದಾಲ. ನೀನು ನಿಜಕ್ಕೂ ಚಾಮುಂಡಿನ? ಹೌದು, ನಿನ್ನಂಥ ದುಷ್ಟರಿಗೆ ಬುದ್ಧಿ ಕಲಿಸಲು ಬೆಟ್ಟದಿಂದ ಇಳಿದು ಬಂದ ಚಾಮುಂಡಿನೇ. ಓಂಕಾರವಿನದ ಸುರಾನ್ವಿತ ಪರ ಉದ್ದಂಡ ದೈತ್ಯಾಭ ಚಿತ್ರೂಪಿ ಪರದೇವತಾಂ ಭಗವತಿ ಶ್ರೀ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ. ನನ್ನ ಕಂದ, ಸಾಕ್ಷಾತ್ ಚಾಮುಂಡೇಶ್ವರಿ ಇದ್ದಂಗಿದ್ಯಾ? ಏನ್ರಿ, ಹೆತ್ತೋರ್ ಕಣ್ಣು ಹದ್ದಿನ ಕಣ್ಣು ಅಂತಾರೆ, ನಮ್ ಕಣ್ಣೆ ನಮ್ ಮಗು ತಗಲುತ್ತೆ, ಸ್ವಲ್ಪ ಸುಮ್ಮನಿರ್ತೀರಾ ನೀವು? ಆಯ್ತು. ಹೌದು, ಎಲ್ರಿ ಹೂವು? ಹೂವು ಮಲ್ಲಿ. ದಿವಸ ಮನೆಯಲ್ಲಿ ಅಕ್ಕಿ ಇದೆಯೋ ಇಲ್ವೋ ಹೂ ಅಂತ ಅಂದ್ ಹಾಕ್ಬಿಡ್ತಿದ್ರಲ್ಲ, ಎಲ್ರಿ ಇವತ್ತು ಹೋಗಿ ತಗೊಂಬನ್ನಿ. ಮಗು ಹುಟ್ಟಬ್ಬ, ಬೆಳಗ್ಗೆನೆ ಹೂ ತಗೊಂಬ ಅಂತ ಹೇಳಿದೀನಿ, ಅವಳು ಇನ್ನು ಬರನೇ ಇಲ್ಲ. ನನ್ನೇ ಹೋಗುತ್ತೆ. ಮತ್ತೆ ಹೋಗಿ ಬನ್ನಿ. ಹೋಯ್ತೀನಿ, ಹೋಯ್ತೀನಿ ಚಾಮುಂಡಿ. ಅಪ್ಪ ಬಂದ್ಮೇಲೆ ತಡೆ ಹಾಕ್ತೀನಿ, ನಿಂಗೋಸ್ಕರ ಪಾಯಸ ಮಾಡ್ತಿದ್ದೀನಿ. ಇರೋ ಬಂದ್ಬಿಟ್ಟೆ. ಚಾಮುಂಡಿ, ಏನಮ್ಮ ಇದು? ಈಗ ತಾನೇ ಹೊಸ ಬಟ್ಟೆ ಹಾಕಿದ್ದೆ, ಆಗ್ಲೇ ಬಟ್ಟೆನೆಲ್ಲ ಒದ್ದೆ ಮಾಡ್ಕೊಂಡಿದೀಯಲ್ಲ ಚಾಮುಂಡಿ, ಏನೇ ಇದು? ರಾತ್ರಿ ದುಷ್ಟ ಸಂಹಾರ ಆಯ್ತು, ಮಂತ್ರ ಜಲದಿಂದ ಪುನೀತಳಾದೆ. ಮಲ್ಲಿ ಬೇಗ ಬಾ, ಸುಮ್ಕೆ ಬೈಸ್ತೀಯ ನಿನ್ನ. ಪಾರ್ವತಿ, ಇದೇನ ಮಗು ಬಟ್ಟೆ ಒದ್ದೆ ಮಾಡ್ಕೊಂಡ್ಬಿಟ್ಟದೆ? ಅದೇ ರೀ, ನನಗೂ ಗೊತ್ತಾಗ್ತಾ ಇಲ್ಲ, ಯಾಕಮ್ಮ ಬಟ್ಟೆನ ಒದ್ದೆ ಮಾಡ್ಕೊಂಡಿದ್ಯಾ ಅಂದ್ರೆ ಏನೇನೋ ಮಾತಾಡ್ತಾಳೆ. ಏನ್ರಿ, ನಮ್ ಚಾಮುಂಡಿ ಈಗ ಸ್ವಲ್ಪ ಬದಲಾಗಿದ್ದಾಳೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ನೋಡಿ, ಅವಳನ್ನ ನೋಡ್ತಾ ಇದ್ರೆ ನನ್ಗೆ ಯಾಕೋ ಭಯ. ಇವತ್ತಿಗೆ ಮಾ, ನೀವ್ ಯಾಕೆ ಭಯ ಪಡ್ತೀರಿ? ನಿಜವಾದ ನಾಯಣ್ಣ, ಇವತ್ತು ಹೊಸ ಬಟ್ಟೆ ತಕೊಂಡ್ ಬರ್ತೀನಿ ಅಂತ ನೆನ್ನೆನೆ ಹೇಳಿದ್ದೆ. ಅಕ್ಕೆ, ನೀವು ತಂದ್ಕೊಟ್ರ ಬಟ್ಟೆನು ಹಾಕೊಂಡವಳೆ, ನಾನ್ ತಂದ್ಕೊಡೋ ಬಟ್ಟೆಗೂ ಕಾಯ್ತಾವಳೆ. ಅದಕ್ಕೆ ಯಾಕೆ ಬಟ್ಟೆ ಒದ್ದೆ ಮಾಡ್ಕೋ? ಇಲ್ದಿರ ನೀವು ಸುಮ್ನೆ ಬಿಡ್ತಾ ಇದ್ರ? ಅಮ್ಮ ಚಾಮುಂಡಿ ತಕ ಈ ಬಟ್ಟನು, ಈ ಹೂವಿನ ಮಾಲೆನೂ ಆಪ್ಕೋ. ಅಲ್ಲಿ ನೋಡಿ, ಅಯ್ಯೋ ಸಾತ್ ದೇವತೆ ಕಂಡಂಗೆ ಕಾಣ್ತಾವಳೆ. ನೋಡಿ ಪಾರ್ವತಿ, ತಾಳು ತಾಳು. ಅಯ್ಯೋ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನೀವು ಉಪವಾಸ ಇದೆಯಲ್ಲ, ಅದಕ್ಕೆ ಅನ್ನ ತಂದೀವಿ, ತಿನ್ನಿ. ನಾನು ಉಪವಾಸ ಇರೋದು ನಿಮ್ಗೆ ಗೊತ್ತು? ಅದನ್ನ ಆಮೇಲೆ ಹೇಳ್ತೀನಿ, ನೀನ್ ಮೊದಲು ತಗೊಂಡು ಊಟ ಮಾಡು. ಅಯ್ಯೋ, ಇಷ್ಟೊತ್ತಲ್ಲಿ ಹೀಗೆಲ್ಲ ಬರಬಾರ್ದು, ಯಾರು ನೋಡಿದ್ರೆ ಏನ್ ಗತಿ? ಮೊದಲಿಂದ ಹೋಗಿ ಸರ್, ನಾವು ಹೊಂಟ ಇದ್ದೀನಿ, ನೀನ್ ತಗೊಂಡು ಊಟ ಮಾಡು. ಅಯ್ಯೋ, ಬೇಗ ತಗೊಂಡು ಊಟ ಮಾಡು, ಊಟ ಮಾಡು ಅಂದ್ರೆ. ಏನೇ ಸ್ವಾಮಿ ಮಾಡಿ, ಯಾವಾಗಿನಿಂದ ಪ್ರಾರಂಭ ಆಯ್ತು ಈ ಪ್ರೇಮದ ಕಾಯಿಲೆ? ಅಮ್ಮ ಇವರು ಹುಚ್ಚಬಾಯಿ, ದಿನ ಗುಣಿನ ಪಾಯಿ ಯಾಕೆ ಹೋಗ್ತಾ ಇದೆ ಅಂತ ಈಗ ಅರ್ಥವಾಗ್ತಾ ಇದೆ. ಅಯ್ಯೋ, ಅಂಥದ್ದೇನು ನಡೆದಿಲ್ಲ ಅಮ್ಮ, ಆ ಚಾಮುಂಡೇಶ್ವರಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ, ಸುಮ್ನೆ ನನ್ನ ಮೇಲೆ ಅಪ್ಪದು ಹೊರಬೇಡಿಮ್ಮ. ಮಳ್ಳಿ ಮಳ್ಳಿ ಮಂಚ ಕಾಲೆಷ್ಟು ಅಂದ್ರೆ ಮೂರು ಮತ್ತೊಂದು ಅಂದ್ಲಂತೆ, ಮಾಡೋದೆಲ್ಲ ಮಾಡ್ಬಿಟ್ಟು ಅಪ್ಪಾದ ಹೊರಸ್ಬೇಡಿ ಅಂತ ನಾಟಕ ಆಡ್ತಾ ಇದ್ದೀನಿ, ಇದನ್ ಸುಳಗೆ ಅನ್ಕೊಂಡಿದ್ಯಾ? ಏನೇ ಗಲಾಟೆ? ಯಾರು ಶಿವಯ್ಯನ? ನಾನೇ. ಇವನ್ ನಿಮ್ಗೆ ಮೊದ್ಲೇ ಗೊತ್ತಾ? ಗೊತ್ತಾ ಏನ್ ಬಂತೆ?
ನಿಮ್ ತೌರ್ ಮನೆ ಒಡವೇನ ಕಳ್ಳರ ಜೊತೆ ಧರ್ಮ ಯುದ್ಧ ಮಾಡಿ ಕಾಪಾಡಿದ ವೀರಕಣೆಯವನು. ಅದಕ್ಕೆ ವೀರಾವೇಶದಿಂದ ಮನೆವರೆಗೂ ಬಂದ್ಬಿಟ್ಟಿದ್ದಾನೆ. ಮುತ್ರೆ ಬಾಯಿ, ವಯಸ್ಸಿಗೆ ಬಂದ ಹುಡುಗಿ ಒಂದು ಹುಡುಗನ ಜೊತೆ, ಅದು ರಾತ್ರಿ ಹೊತ್ತಿನಲ್ಲಿ, ಅಯ್ಯೋ 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 ಮನೆ ಮರ್ಯಾದೆ ಹಾಳಾಗ್ಬಿಟ್ಟು ನರ ಇಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ಐನೋರ ನಡೆದಿದ್ದೆಷ್ಟು ಹೇಳ್ತೀನಿ ಕೇಳಿ. ಅವತ್ತು ಹೊರದಾಗೆ ನನಗೆ ಏಟ್ ಬಿದ್ದು ಜ್ವರ ಬಂತು. ಅದಕ್ಕೆ ನಾ ಬೇಡ ಅಂದ್ರೂ ಪಾರ್ವತಿ ಬಲಂತ ಮಾಡಿ ಆ ಡಾಕ್ಟರ್ಗೆ 5 ರೂಪಾಯಿ ಕೊಟ್ಟು ನಂಗೆ ಔಷಧಿ ಕೊಡ್ಸಿದ್ಲು. ಆ 5 ರೂಪಾಯಿನ ವಾಪಸ್ ಕೊಟ್ಬಿಡವ ಅಂತ ನಾ ಗುಡಿತಾವ ಪಾರ್ವತಿ ಕಾಯ್ಕೊಂಡು ಕೂತಿದ್ದೆ. ಅವ್ಳು ಬರಲೇ ಇಲ್ಲ, ಯಾಕಪ್ಪ ನೋಡೋಣ ಅಂತ ಮನೆಗೆ ಬಂದೆ. ಅಷ್ಟರಲ್ಲಿ ಅಮ್ಮ ಪಾರ್ವತಿ ಹಣ ಹಣ ಮಾಡ್ಬಿಟ್ರವಳೆ ಅಂತ ಅವಳನ್ನ ಹೊಡೆದು ಬಡ್ದು ಬೈದು, ನೀವು ಉಪವಾಸ ಬಿದ್ದಿರು ನಿನ್ಗೆ ಊಟ ಹಾಕಿಲ್ಲ ಅಂತ ದಬಾಯಿಸ್ತಾ ಇದ್ಲು. ನನಗೂ ಮನಸ್ಸು ತಡೀಲಿಲ್ಲ, ಹೋಗಿ ಅನ್ನ ತಂದೆ ತಿನ್ನು ಪಾರ್ವತಿ ಅಂತ ಕೇಳ್ಕೊಂಡೆ. ಅಷ್ಟರಲ್ಲಿ ಅಮ್ಮ ಬಂದು ಗಲಾಟೆ ಮಾಡಿದ್ರು, ಅನ್ನ ಎಲ್ಲ ನೆಲ್ಸಮ ಆಗೋಯ್ತು. ಪಾರ್ವತಿ ಶಿವ ಎಷ್ಟು ದಿವಸ ಗೊತ್ತಮ್ಮ? ಬಹಳ ದಿವಸದಿಂದ ಗೊತ್ತು ಐನೋರ. ಗುಡಿಯಾಗೆ ಒಬ್ರನ್ನೊಬ್ರು ನೋಡ್ತಾ ಇದ್ವು ನೋಡ್ತಾ ಇದ್ವು ನೋಡ್ಕೋತಾನೇ ಇದ್ವು ನೋಡ್ತಾ ಇದ್ವು. ಇವತ್ತೇ ಮೊದಲನೇ ಕಿತ ನಾನು ಇವಳು ಮಾತಾಡಿದ್ದು. ಅಯ್ಯೋ ನಿನ್ ಬಾಯಿ ಸೇದೋಗ, ಕಟ್ಟ ಕತೆನ ಕಣ್ಣಾರ ಕಂಡ ಹೇಳ್ತಾ ಇದ್ದಿಲ್ಲ? ವಯಸ್ಸಿಗೆ ಬಂದ ಹುಡುಗಿಗೆ ಆಸೆ ತೋರಿಸಿ ಮೋಸ ಮಾಡ್ತಿರೋದಲ್ಲದೆ ಸುಳ್ಳು ಬಗಳ್ತಿದ್ಯೇನೋ? ಸುಳ್ಳು ಹೇಳೋ ಕರ್ಮ ನಂಗೇನ್ ಬಂದಿಲ್ಲ ಮಾವು. ಆ ಚಾಮುಂಡಿ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೀನಿ, ನಾ ಪಾರ್ವತಿ ನಮ್ಮ ಮನ್ಸಾರ ಪ್ರೀತಿಸ್ತಾ ಇದ್ದೀನಿ, ಅವಳನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ನಾ ಮನಸ್ಸು ಮಾಡಿದ್ರೆ ಇವಳನ್ನ ಈಗಿಂದೀಗಲೇ ಹೇಳ್ಕೊಂಡು ಹೋಗಿ ಗುಡಿಲಿ ತಾಳಿ ಕಟ್ಬಿಡ್ತೀನಿ. ಪಾರ್ವತಿ ಮನಸ್ಸಿನಾಗ ಏನೈತೆ ಅಂತ ತಿಳ್ಕೊಳ್ದೆ ಹಂಗೆಲ್ಲ ದುಡುಕ್ಬಾರ್ದು ಅಂತ ಸುಮ್ಮನಾದೆ. ಪಾರ್ವತಿ ಮನಸ್ಸಿನಲ್ಲಿ ಏನಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನೋ? ಸುಳ್ಳು ಅಂದ್ರೆ ಏನು ಅಂತ ಅರ್ಥನೇ ಗೊತ್ತಿಲ್ದಿರೋ ನಿನ್ನ ಮಾತನ್ನು ಕೇಳಿದ ಮೇಲೆ, ಪಾರ್ವತಿ ಕಣ್ಣಲ್ಲಿರೋ ಆ ನಿರ್ಮಲತ್ವ ನೋಡಿದ ಮೇಲೆ ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೆ. ಹಿಂಗೇನೆ ಬಂತು ಕೇಳು. ಏನೇ ಪಾರ್ವತಿ, ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿ ಬೆಳೆಸಿದ್ಮೇಲೆ ಈಗ ಮದ್ವೆ ಮಾಡ್ಕೊಂಡು ನನ್ನ ಈ ಮನೇನ ಬಿಟ್ಟು ಇವನ್ ಜೊತೆ ಹೋಗ್ತೀಯನೆ? ಇಲ್ಲಮ್ಮ ಇಲ್ಲ, ನಿಮ್ಮಿಂದ ದೂರ ಮಾಡೋ ಈ ಮದ್ವೆ ನನಗೆ ಖಂಡಿತ ಬೇಡಮ್ಮ, ಖಂಡಿತ ಬೇಡ. ಅಪ್ಪ ನಿಮ್ಮನ್ ಬಿಟ್ಟು ನಾನು ನಿಜಕ್ಕೂ ಬದುಕಿರಲ್ಲ, ಬೇಡಪ್ಪ ಈ ಮದ್ವೆ ನನಗ್ ಬೇಡ. ನೋಡ್ದಿಯರೇ ಮಮಕಾರನ್ ಮರೆಯೋಕಾಗ ಹಾಗೆ ವಿಲಿ ವಿಲಿ ಒದ್ದಾಡ್ತಿದ್ದಾಳೆ. ನಿನ್ ಹೊಟ್ಟೆಲ್ ಹುಟ್ಟಿದ ಮಗಳಾಗಿದ್ರೆ ಇಷ್ಟೇ ಕಠಿಣವಾಗಿ ನಡ್ಕೋತಿದ್ಯೇನೆ? ನಾನು ಇಷ್ಟು ವರ್ಷ ಇವಳು ಮನೆಯಲ್ಲಿದ್ರು ಇವಳು ಮದುವೆ ಬಗ್ಗೆ ಯೋಚನೆ ಮಾಡದೆ ಹಾಗೆ ಸುಮ್ಮನಿತ್ತು ಬಿಟ್ಟೆ. ಆದ್ರೆ ಬೆಟ್ಟದ ತಾಯಿ ಇವರಿಬ್ಬರನ್ನು ಒಂದಾಗಿ ಸೇರಿಸಿ ಮದುವೆ ಮಾಡು ಅಂತ ನನ್ನ ಕಣ್ ತೆರೆಸಿದಾಳೆ. ಏನೇ ಆಗ್ಲಿ ನಾನು ಇವರಿಬ್ಬರು ಮದುವೆ ಮಾಡೇ ಮಾಡ್ತೇನೆ. ನಮ್ಮ ತಂದೆ ಮನೇಲಿ ಇವ್ರು ಸಂಸಾರ ಹುಡಿಸ್ತೇನೆ. ಅದ್ ಹೇಗ್ ನಡೆಸ್ತೀರೋ ನಾನ್ ನೋಡ್ತೀನಿ. ಅಖಿಲ ನಾನು ಮೇಷ್ಟ್ರಿ ಆಗಿದ್ರು ಇಷ್ಟು ದಿವಸ ಒಂದು ಹುಡುಗನ ಮೇಲೆ ಕೈ ಮಾಡಿಲ್ಲ. ನೀನೇನಾದ್ರೂ ಈ ಮದುವೆ ಗಡ್ಡಿ ಬಂದ್ಯೋ ಕೈಗೆ ದೊಣ್ಣೆ ತಗೊಂಡು ನಿನ್ನ ಮೈ ಮೇಲೆ ಧೂಳ ಬಸ್ಕೊಂಡು. ಅಮ್ಮ ಪಾರ್ವತಿ ಅಪ್ಪಾಜಿ ಏಟ್ ಬೇಗ ನನ್ನ ಕನ್ಸೆಲ್ಲ ನನ್ಸಾಯ್ತದೆ ಅಂತ ನಾನು ಅನ್ಕಂಡೇ ಇರಲಿಲ್ಲ. ನಾನು ಅಷ್ಟೇ ಒಂಟಿಯಾಗಿದ್ದ ನನಗೆ ನಿಮ್ಮ ಸಮೇತ ಆ ತಾಯಿ ಪೂಜೆ ಮಾಡೋ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾಳೆ. ಏ ಪಾರ್ವತಿ